ಎಲ್ಲರೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಒಂದು ವಿಶೇಷವಾದ ಒಂದು ಅಂಶದ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇನೆ. ನಮ್ಮ ಹೊಟ್ಟೆ ಹಾಗೂ ಮಿದುಳಿನ ನಡುವೆ ಇರುವಂತಹ ಸಂಬಂಧ ನಾನು ಇನ್ನೊಂದು ಸಂಚಿಕೆಯಲ್ಲಿ ಕೂಡ ಹೇಳ್ತಾ ಇದ್ದೆ. ನಮ್ಮ ಮಧ್ಯಪ್ರದೇಶ ಚೆನ್ನಾಗಿದ್ದರೆ ಉತ್ತರ ಪ್ರದೇಶ ಚೆನ್ನಾಗಿರುತ್ತೆ ಅಂತ. ಅಂದರೆ ಹೊಟ್ಟೆಯ ಭಾಗವನ್ನು, ಅಂದರೆ ಕರುಳನ್ನು ಆರೋಗ್ಯವಾಗಿಟ್ಕೊಂಡ್ರೆ ನಮ್ಮ ಮಿದುಳನ್ನು ಆರೋಗ್ಯವಾಗಿಟ್ಕೊಳ್ಬೋದು. ಇದಕ್ಕೆ ಯಾವ ಪುರಾವೆವಿದೆ ಅಂತ ನೀವು ಕೇಳ್ಬೋದು. ಯಾಕೆಂದರೆ ಏನೂ ಸಂಬಂಧ ಕಾಣೋದಿಲ್ಲ ಅಲ್ವಾ, ಹೊಟ್ಟೆ ಇಲ್ಲಿದೆ, ಬ್ರೈನ್ ಇಲ್ಲಿದೆ, ಎಲ್ಲಿಂದ ಎಲ್ಲಿಯ ಸಂಬಂಧ ಅಂತ. ಆದರೆ ದರ್ ಇಸ್ ಎ ರಿಲೇಷನ್ಶಿಪ್, ಅದು ಗಂಡ ಹೆಂಡತಿಯ ರಿಲೇಷನ್ಶಿಪ್ಗಿಂತನೂ ದೊಡ್ಡದು, ಅಷ್ಟು ಇಂಪಾರ್ಟೆಂಟ್. ಈಗ ಹೆಂಡತಿಗೆ ಕೋಪ ಬಂದರೆ ಗಂಡನಿಗೆ ಕಷ್ಟ ಆಗುತ್ತೆ, ಗಂಡನಿಗೆ ಕೋಪ ಆದರೆ ಹೆಂಡತಿಗೆ ಕಷ್ಟ ಆಗುತ್ತೆ ಅಲ್ವಾ, ಸಾಮಾನ್ಯವಾಗಿ ಸಂಸಾರದಲ್ಲಿ ನಡೆಯುವಂಥ ಘಟನೆ. ಆದರೆ ಇಲ್ಲಿ ನಮ್ಮ ಈ ಗಟ್ನಲ್ಲಿರುವಂಥ, ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಕೋಪಗೊಂಡರೆ, ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದರೆ ಮಿದುಳು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ, ಮೂಡೆಲ್ಲ ಆಫ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಆ್ಯಂಗ್ಸೈಟಿ ಆಗುತ್ತೆ, ಏನೇನೋ ತೊಂದರೆಗಳು ಉಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಬೆಟರ್ ಹಾಫ್, ಹೆಂಡತಿಯನ್ನು ಅಥವಾ ಗಂಡನನ್ನು ಬೆಟರ್ ಹಾಫ್ ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಬೆಟರ್ ಹಾಫ್ ಯಾರು ಅಂದರೆ, ಅವರು ಈ ಒಂದು ಗಟ್ ಬ್ಯಾಕ್ಟೀರಿಯಾ ಅಥವಾ ಕರುಳಿನಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು. ಸೊ ಈ ಒಂದು ಬೆಟರ್ ಹಾಫನ್ನು ನೀವು ಚೆನ್ನಾಗಿಟ್ಕೊಂಡ್ರೆ ಖಂಡಿತವಾಗಿ ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಬೋದು ಅನ್ನುವಂಥ ಒಂದು ಅಂಶವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯಿನ್ ಆಗಿ ಡೈಲಿ ನಾವು ನಿಮ್ಗೆ ಹೆಲ್ತ್ ಟಿಪ್ಸ್ ಕಳಿಸ್ಲಿಕ್ಕಾಗತ್ತೆ. ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಾವು ಕಳಿಸಿದಂಥ ಲಿಂಕ್ಸ್ ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಆದಮೇಲೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದರೆ, ಚರ್ಮದ ಸಮಸ್ಯೆಗಳಿದ್ದರೆ, ನಿಮಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಎಲ್ಲರಿಗೂ ಇರೋದು ಸ್ವಾಭಾವಿಕ. ಅದನ್ನು ಪ್ರಕೃತಿದತ್ತವಾಗಿ ಪರಿಹರಿಸಲಿಕ್ಕೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ನಮ್ಮ ಟೀಮಿನ ನಮ್ಮ ಬಳಗದ ವೈದ್ಯರು ಮಾಡ್ತಾ ಇದ್ದಾರೆ. ನಮ್ಮ ಬಳಗದ ವೈದ್ಯರನ್ನು ತಾವು ನೇರವಾಗಿ ಮಾತಾಡಲಿಕ್ಕೆ 7406853563 ನಂಬರಿಗೆ ಒಂದು ಕರೆ ಮಾಡಿ ವೈದ್ಯರೊಂದಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತೇವೆ. ಆ ಟೈಮಲ್ಲಿ ತಾವು ವೈದ್ಯರೊಂದಿಗೆ ನೇರವಾಗಿ ಮಾತನಾಡಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು, ಆಹಾರ ಔಷಧಿಯ ಸೂಚನೆಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ನೋಡೋಣ. ಗಟ್ ಬ್ರೈನ್ ಆಕ್ಸಿಸ್, ಸೊ ಏನು ಅಂತ ತಿಳ್ಕೊಳ್ಳೋಣ. ಬೆಟರ್ ಹಾಫ್ ಯಾರು ಅಂತ ತಿಳ್ಕೊಳ್ಳೋಣ. ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, ಬೆಟರ್ ಹಾಫ್ ಅಂದರೆ ನಾವು ಸಾಮಾನ್ಯವಾಗಿ ಹೆಂಡತಿಗೆ, ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ಬೆಟರ್ ಹಾಫ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾರು ಬೆಟರ್ ಹಾಫ್, ನಿಜವಾದ ಬೆಟರ್ ಹಾಫ್ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ನೋಡಿ, ಇಲ್ಲಿ ಮಿದುಳಿದೆ, ಇಲ್ಲಿ ಕರುಳಿದೆ. ಕರುಳಿನಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ಮಿದುಳಿಗೆ ಒಳ್ಳೆ ಸಂದೇಶವನ್ನು ಅಥವಾ ಬೇಕಾದಂಥ ಹಾರ್ಮೋನನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೂ ಇದಕ್ಕೂ ಸಂಬಂಧ ಇದೆ. ಸೊ ಇದು ರುಜುವಾತು ಕೂಡ ಆಗಿದೆ. ಬನ್ನಿ ನೋಡೋಣ ಹೇಗೆ ಇದ್ರ ಬಗ್ಗೆ ಸಂಶೋಧನೆ ನಡೆದಿದೆ ಅಂತ ನೋಡೋಣ. ನೋಡಿ, ಆಗಸ್ಟ್ 30, 2017 ಬಿಡುಗಡೆ ಆದಂತಹ ಈ ಒಂದು ಸಂದೇಶದಲ್ಲಿ ಅಥವಾ ಈ ಒಂದು ಜರ್ನಲಲ್ಲಿ, ಈ ಒಂದು ಸಂಶೋಧನಾತ್ಮಕ ವರದಿಯಲ್ಲಿ ಹೇಳಿದೆ, ದ ಗಟ್ ಬ್ರೈನ್ ಆಕ್ಸಿಸ್, ಹೌ ಬ್ಯಾಕ್ಟೀರಿಯಾ ಇನ್ ಯುವರ್ ಬೆಲ್ಲಿ ಆರ್ ಮೆಸ್ಸಿಂಗ್ ವಿತ್ ಯುವರ್ ಮೈಂಡ್. ಸೊ ನಮ್ಮ ಮಿದುಳಿನ ಅಥವಾ ನಮ್ಮ ಒಂದು ಮಿದುಳಿನ ಪ್ರಕ್ರಿಯೆಗಳು ಇದಕ್ಕೂ ಹಾಗೂ ಕರುಳಿಗೂ ಏನು ಥರ ಸಂಬಂಧ ಇದೆ, ಯಾವ ಥರ ಸಂಬಂಧ ಇದೆ ಅನ್ನೋದನ್ನು ಈ ಒಂದು ಸಂಶೋಧನೆ ಹೇಳುತ್ತೆ. ಮೈಕ್ರೋಬ್ಸ್ ಹೆಲ್ಪ್ ಪ್ರೊಡ್ಯೂಸ್ ಸೆರೆಟೋನಿನ್ ಇನ್ ಗಟ್, ಅಂದರೆ ಸೂಕ್ಷ್ಮಾಣುಜೀವಿಗಳು ಸೆರೆಟೋನಿನ್ ಅನ್ನುವಂಥ ಒಂದು ಮುಖ್ಯವಾದಂತಹ ಮಿದುಳಿಗೆ ಬೇಕಾದಂತಹ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಕರುಳಿನಲ್ಲಿ ಅದು ಸಹಾಯ ಮಾಡುತ್ತೆ ಅನ್ನೋದನ್ನು ಈ ಸಂಶೋಧನೆ ಒತ್ತಿ ಹೇಳುತ್ತೆ. ಆಲ್ದೋ ಸೆರೆಟೋನಿನ್ ಈಸ್ ವೆಲ್ ನೌನ್ ಆಸ್ ಎ ಬ್ರೈನ್ ನ್ಯೂರೋ ಟ್ರಾನ್ಸ್ಮೀಟರ್, ಇಟ್ ಈಸ್ ಎಸ್ಟಿಮೇಟೆಡ್ ದಟ್ 90% ಆಫ್ ದ ಬಾಡಿ ಸೆರೆಟೋನಿನ್ ಇಸ್ ಮೇಡ್ ಇನ್ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್, ಅಂದರೆ ಹೊಟ್ಟೆಯ ಭಾಗದಲ್ಲಿ, ಕರುಳಿನ ಭಾಗದಲ್ಲಿ 90% ಈ ಒಂದು ಮಿದುಳಿಗೆ ಬೇಕಾಗುವಂಥ ಮುಖ್ಯವಾದಂಥ ಒಂದು ಹಾರ್ಮೋನು ಸ್ರವಿಕೆಗೆ ಇದು ಮುಖ್ಯವಾದ ಕಾರಣ ಅನ್ನೋದನ್ನು ಈ ಒಂದು ವೈಜ್ಞಾನಿಕ ಬರಹ ಹೇಳುತ್ತೆ. ಮುಂದಿನ ಒಂದು ಸ್ಲೈಡಲ್ಲಿ ನಾವು ನೋಡೋಣ. ಗಟ್ ಮೈಕ್ರೋಬಯೋಟಾ ಆ್ಯಂಡ್ ದ ಎಮರ್ಜೆನ್ಸ್ ಆಫ್ ಆಟೋ ಇಮ್ಯುನಿಟಿ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅವರು ಅಂದರೆ, ನಮ್ಮ ಕರುಳಿನಲ್ಲಿರುವಂತಹ ಒಂದು ಸೂಕ್ಷ್ಮಾಣುಜೀವಿಗಳು ಹಾಗೂ ಆಟೋ ಇಮ್ಯೂನ್ ತೊಂದರೆಗಳಿಗೆ ಸಂಬಂಧ ಇದೆ. ಆಟೋ ಇಮ್ಯೂನ್ ತೊಂದರೆಗಳು ಅಂದರೆ ಏನು? ನಮ್ಮ ಒಂದು ಉದಾಹರಣೆಯ ಮೂಲಕ ನಿಮಗೆ ಹೇಳಬೇಕು ಅಂದರೆ, ನಮ್ಮ ಗಡಿಯನ್ನು ಕಾಯ್ತಾ ಇರುವಂತಹ ಒಂದು ಭಾರತೀಯ ಸೈನಿಕರು ಬೇರೆ ದೇಶದವರು, ಉದಾಹರಣೆಗೆ ಪಾಕಿಸ್ತಾನದ ಸೈನಿಕರು ಬಂದರೆ ಅವರನ್ನು ಗುಂಡಿಕ್ಕಿ ಕೊಲ್ತಾರೆ ಅಲ್ವಾ, ಒಳಗಡೆ ಅವರು ಬರದೇ ಇದ್ದಾಗ ತಡೆಗಟ್ತಾರೆ. ಅಂದರೆ ಅವರು ಯೋಧರು, ನಮ್ಮ ದೇಶವನ್ನು ಕಾಯ್ತಾ ಇರ್ತಾರೆ, ಅದಕ್ಕೆ ನಾವು ಇಷ್ಟು ಆರಾಮಾಗಿದ್ದೀವಿ, ರೈಟ್? ಅದೇ ಥರ ನಮ್ಮ ದೇಹದಲ್ಲೂ ಕೂಡ ಹೊರಗಡೆಯಿಂದ ಸೂಕ್ಷ್ಮಾಣುಜೀವಿಗಳು ಬಂದಾಗ ನಮ್ಮ ಯೋಧರ ಪಡೆ ರೆಡಿಯಾಗುತ್ತೆ. ಸೊ ನಮ್ಮ ದೇಹದಲ್ಲಿರುವಂಥ ಸೂಕ್ಷ್ಮಾಣು ಅಥವಾ ನಮ್ಮ ದೇಹದಲ್ಲಿರುವಂಥ ರಕ್ತದಲ್ಲಿರುವಂಥ ಕೆಲವು ಅಂಶಗಳು ಈ ಒಂದು ಆ್ಯಂಟಿಬಾಡಿಯನ್ನು ವೃದ್ಧಿ ಮಾಡಿ
ಹೋರಾಟವನ್ನು ನಡೆಸುತ್ತೆ. ಆದರೆ ಈಗ ನಾವು ಉದಾಹರಣೆ ಹೇಳಿದೆ, ಭಾರತದ ಗಡಿಯಲ್ಲಿ ಭಾರತದ ಸೈನಿಕರು ಬೇರೆ ದೇಶದವರು ಬಂದರೆ ಗುಂಡಿಕ್ಕಿ ಕೊಲ್ಲಬೇಕು, ಇದು ಸರಿಯಾದ ವಿಧಾನ. ಅದು ಬಿಟ್ಟು ಭಾರತೀಯರೇ ಹೋದಾಗ ಗುಂಡಿಕ್ಕಿ ಕೊಂದರೆ ಅದು ತಪ್ಪು. ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾರು ನಮ್ಮ ದೇಶದವರು ಯಾರು ಬೇರೆ ದೇಶದವರು ಅಂತ. ಸೊ ಅಲ್ಲಿ ಕನ್ಫ್ಯೂಷನ್ ಸೃಷ್ಟಿಯಾಗಿದೆ. ಅದೇ ಥರ ನಮ್ಮ ಈ ಒಂದು ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಕರುಳಿನಲ್ಲಿ ಜಾಸ್ತಿ ಆದರೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಆದಾಗ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಇಮ್ಯುನಿಟಿಯಲ್ಲಿ ಕನ್ಫ್ಯೂಷನನ್ನು ಸೃಷ್ಟಿ ಮಾಡುತ್ತೆ. ಸೊ ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳನ್ನೇ ಇದು ವಿರೋಧಿಗಳು ಅಂತ ಅಂದ್ಕೊಂಡು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಈ ಒಂದು ಬಾಂಬ್ ಹಾಕುವವರು ವಿರೋಧಿಗಳ ಮೇಲೆ ಬಾಂಬ್ ಹಾಕೋದು ಬಿಟ್ಟು ನಮ್ಮ ಚರ್ಮದ ಮೇಲೆ ಬಾಂಬ್ ಹಾಕಿದ್ರೆ ಅದು ಚರ್ಮದ ಕಾಯಿಲೆಗಳಾಗುತ್ತೆ. ಸೋರಿಯಾಸಿಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಈ ಥರ ಅನೇಕ ಕಾಯಿಲೆಗಳು ಬರುತ್ತೆ. ಹಾಗೆ ನಮ್ಮ ಥೈರಾಯ್ಡ್ ಮೇಲೆ ಒಂದು ವೇಳೆ ಅದು ತೊಂದರೆಯನ್ನು ಉಂಟು ಮಾಡಿದ್ರೆ ಹಶಿಮೋಟೋ ಥೈರಾಯ್ಡೈಟಿಸ್ನಂಥ ತೊಂದರೆಗಳು ಉಂಟಾಗುತ್ತೆ. ಹಾಗೆ ನಮ್ಮ ಕರುಳಿನ ಮೇಲೆ ಕೆಲವು ತೊಂದರೆಯನ್ನು ಉಂಟು ಮಾಡಿದ್ರೆ ಕ್ರೋನ್ಸ್ ಡಿಸೀಸು ಆ ಥರದ ಕಾಯಿಲೆಗಳು ಬರುತ್ತೆ, IBSನ ಕೆಲವು ಪ್ರಕಾರಗಳು ಹೀಗೆಲ್ಲ ಬರುತ್ತೆ. ಸೊ ಹೀಗೆ ಈಗ ಆಮವಾತ ಗಂಟುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿದರೆ ಆಮವಾತ ಉಂಟಾಗುತ್ತೆ. ಹೀಗೆ ಆಟೋ ಇಮ್ಯೂನ್ ಕಾಯಿಲೆಗಳ ಮೂಲ ಕಾರಣ ಈ ಒಂದು ಕೆಟ್ಟ ಬ್ಯಾಕ್ಟೀರಿಯಾಗಳು ಸ್ರವಿಸುವಂತಹ ರಾಸಾಯನಿಕಗಳು, ಅದು ಲೀಕಿ ಗಟ್ ಮೂಲಕ ಬ್ಲಡ್ ಸ್ಟ್ರೀಮಿಗೆ ಹೋಗಿ ಅಲ್ಲಿ ಕನ್ಫ್ಯೂಷನ್ ಸೃಷ್ಟಿಯಾಗಿ ಆಟೋ ಇಮ್ಯೂನ್ ತೊಂದರೆಗಳು ಬಂದಿದೆ ಅನ್ನೋದನ್ನು ಇತ್ತೀಚಿನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತುಂಬ ಸಂಶೋಧನೆಗಳು ನಡೆದಿಲ್ಲ, ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಇದನ್ನು ನೋಡಿದಾಗ, ನಾವು ಅನೇಕ ವರ್ಷಗಳಿಂದ ಈ ಒಂದು ಬೇಸಿಸ್ ಮೇಲೆ ಟ್ರೀಟ್ಮೆಂಟನ್ನು ಕೊಟ್ಟಾಗ ಯಶಸ್ಸು ಸಿಕ್ಕಿದೆ. ಆಟೋ ಇಮ್ಯೂನ್ ಕಾಯಿಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಸಹಾಯ ಆಗಿದೆ. ಇದರಿಂದ ಅರ್ಥ ಆಗೋದು ಏನು ಅಂದರೆ ಇದು ಸತ್ಯ. ಸೊ ದರ್ ಈಸ್ ದ ರಿಲೇಷನ್ಶಿಪ್. ನಮ್ಮ ಬೆಟರ್ ಹಾಫ್ ಯಾರು? ನಮ್ಮ ಕರುಳಿನಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು. ಸೊ ಅಲ್ಲಿಗೆ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆದ್ಮೇಲೆ ಇದರಿಂದ ನಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ನಮ್ಮ ಬೆಟರ್ ಹಾಫ್ ಯಾರು ಅಂಥೇಳಿ. ಸೊ ನಮ್ಮ ಬೆಟರ್ ಹಾಫ್ ಅಂದರೆ ಅದು ನಮ್ಮ ಕರುಳು. ಸೊ ಹಾಗಾಗಿ ನಮ್ಮ ಕರುಳಿನಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸರಿ ಮಾಡಿ ಇಟ್ಕೊಂಡ್ರೆ ಅವರೇ ನಮ್ಮನ್ನು ಆಳುವಂಥವರು. ಈಗ ಮನೆಯಲ್ಲಿ ಮನೆಯ ಒಂದು ಆಗುಹೋಗುಗಳನ್ನೆಲ್ಲ ಮನೆಯ ಯಜಮಾನ ಅಥವಾ ಮನೆಯ ಮುಖ್ಯಸ್ಥರು ನೋಡ್ತಾರೆ. ಸೊ ಈ ಒಂದು ಆಗುಹೋಗುಗಳು ನಮ್ಮ ದೇಹದ ಆಗುಹೋಗುಗಳನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಮುಖ್ಯಸ್ಥನಾಗಿ ಈ ಕರುಳಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ನಡ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಬೆಟರ್ ಹಾಫನ್ನು ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ವರ್ಧನೆ ಮಾಡ್ಕೊಳ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದರೆ ಈ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಮಾಡಲಿಕ್ಕೆ ನಾನು ಅನೇಕ ಸಂಚಿಗಳಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೇನೆ. ಫರ್ಮೆಂಟೆಡ್ ಆಹಾರಗಳಿರ್ಬೋದು, ಹಾಗೆಯೇ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡುವುದಿರ್ಬೋದು, ಒಳ್ಳೆಯ ಕೊಬ್ಬನ್ನು ತೆಗೆದುಕೊಳ್ಳೋದಿರ್ಬೋದು, ಈ ರೀತಿಯ ಉಪಾಯಗಳನ್ನು ಮಾಡಿ ನಮ್ಮ ಕರುಳಿನ ಆರೋಗ್ಯವನ್ನು ಹೆಚ್ಚಿಸ್ಕೋಬೇಕು. ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ತನ್ಮೂಲಕ ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಶೇಷವಂಥ ಒಂದು ಸಬ್ಜೆಕ್ಟ್ ಗಟ್ ಬ್ರೈನ್ ಆಕ್ಸಿಸ್ ಬಗ್ಗೆ ನಾನು ಹೇಳಿದ್ದನ್ನು ಪೂರ್ತಿಯಾಗಿ ತಾವು ನಂಬಬೇಕಾಗಿಲ್ಲ. ತಾವು ಕೂಡ ರೀಸರ್ಚ್ ಮಾಡಿ, ರೀಸರ್ಚನ್ನು ಪುನಃ ಹುಡುಕೋದು ತಿಳ್ಕೊಳ್ಳೋದು. ಸೊ ಅದನ್ನು ಹುಡುಕಿ ಅಥೆಂಟಿಕ್ ಆರ್ಟಿಕಲ್ಸನ್ನು ನೋಡಿ, ರೀಸರ್ಚ್ ಆರ್ಟಿಕಲ್ಸನ್ನು ನೋಡಿ, ರಿಸರ್ಚ್ ಅನಾಲಿಸಿಸನ್ನು ನೋಡಿ, ಆಗ ನಿಮಗೆ ಅರಿವಾಗುತ್ತೆ ದೇರ್ ಇಸ್ ಎ ರಿಲೇಷನ್ಶಿಪ್. ನೀವು ಜಸ್ಟ್ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹಾಕಿದ್ರೆ ನಿಮಗೆ ಬರುತ್ತೆ, ಗಟ್ ಬ್ರೈನ್ ಸ್ಕಿನ್ ಆಕ್ಸಿಸ್ ಅಂತ ಹಾಕಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಚರ್ಮದ ಕಾಯಿಲೆಗಳ ಮೂಲ ಕಾರಣವೂ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಅದರಿಂದ ನಮಗೆ ಅರ್ಥ ಆದಂಥ ವಿಷಯ ಏನು, ದೇರ್ ಇಸ್ ಎ ರಿಲೇಷನ್ಶಿಪ್. ಹಾಗಾಗಿ ನಮ್ಮ ಬೆಟರ್ ಹಾಫನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನಾವು ಸರಿಯಾದ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಸೊ ಆ ನಿರ್ಮಾಣ ಆಗಲಿಕ್ಕೆ ಸರಿಯಾದ ಆಹಾರವನ್ನು ಸೇವಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ, ತನ್ಮೂಲಕ ಜಾಗೃತಿಯನ್ನು ಮೂಡಿಸೋಣ. ಧನ್ಯವಾದಗಳು.